ಇದೀಯಾ ಚೆನ್ನಾಗಿದ್ಯಾ? ನಮಸ್ಕಾರ ಅಣ್ಣ. ಏನಣ್ಣ ಎತ್ತ ಕಡೆಯ ಬರೋದ ಬಿಟ್ಬಿಟ್ರೆ? ಹಂಗೆ ಅಣ್ಣ ಈ ಕಾಫಿ ಆಗಿರಿ. ಏನಣ್ಣ ಹುಡ್ತಾ ಇದ್ರಿ? ಯಾರು ಹುಡ್ತಾ ಇದ್ರಿ? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು, ಮಾಡ್ತೀಯಾ? ಅದಕ್ಕೇನಣ ಹೇಳಿ ಮಾಡೋಣ. ಅದಕ್ಕೇನು ಸರಿ ಇಲ್ಲಿ ಬೇಡ, ಅಲ್ಲಿ ಮಾತಾಡೋಣ. ಬಾ ಹಂಗೆ ಎಲ್ಲಿಗಣ್ಣ? ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ನಿನಗೆ ಗೊತ್ತಿಲ್ಲದೇನಿದೆ ಅಣ್ಣ, ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ. ನಾನು 1,00,000 ಕೊಡ್ತೀನಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? 1,00,000 ರೂಪಾಯಿ ಅದೇನಂತ ಹೇಳೋಣ? ಈಗಲೇ ಮಾಡ್ತೀನಿ ಹೇಳೋಣ. ಇವ್ರು ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಇರೋದು. ಹಾಗಾದ್ರೆ ಕೆಲಸ ಸುಲಭ ಆಯ್ತು. ಯಾಕಣ? ಅವಳನ್ನೇ ಕಿಡ್ನಾಪ್ ಮಾಡ್ಬೇಕಾಗಿರೋದು. ದಯವಿಟ್ಟು ಈ ಕೆಲಸ ನನ್ನಿಂದ ಆಗಲ್ಲ, ತಗೋಣ ದಯವಿಟ್ಟು ಇಲ್ಲಿಂದ ಹೊರಟ್ಬಿಡೋಣ. ನೀನೇನು ಭಯ ಪಡಬೇಡ, ನಾನಿದ್ದೀನಿ. ನೀನು 5 ನಿಮಿಷ ಕಷ್ಟಪಟ್ರೆ ವರ್ಷ ಪೂರ್ತಿ ದುಡಿಯೋದನ್ನ 5 ನಿಮಿಷದಲ್ಲಿ ದುಡಿಬೋದು. ಅಣ್ಣ ಈ ಪೊಲೀಸು ಗಿಲೀಸು ಅಂತ ಅದೆಲ್ಲ ನಾನು ನೋಡ್ಕೊತೀನಿ, ನಿನ್ಗೆ ಯಾವ ಕಷ್ಟನೂ ಬರಲ್ಲ. ಹಂಗೂ ಆ ಹುಡುಗಿನ ಕಿಡ್ನಾಪ್ ಮಾಡಿ ನಿಮ್ಮ ಗೆಸ್ಟ್ ಹೌಸಲ್ಲ ಇಡ್ತೀನಿ. ಸರಿ ಅಣ್ಣ, ಇದು ಅಡ್ವಾನ್ಸ್ ಒಂದು ಇಟ್ಕೋ, ನಾಳೆ ಸಂಜೆನೇ ಕಿಡ್ನಾಪ್. ಆಯ್ತು ಅಣ್ಣ. ನಿಮ್ಮ ಉಪದೇಶ ಬೇಕಾಗಿಲ್ಲ, ನನಗೆ ನನ್ನ ಮಗಳು ರಾಣಿ ಬೇಕು. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಯಾವ ಜೊತೆ ಸುತ್ತಾಡಕ್ ಹೋಗಿದ್ದಾಳೆ. ಅವಳೇನ್ ಬೇಕು ಅಂತ ಸುಮ್ ಸುಮ್ನೆ ಹೋಗಿಲ್ಲ, ಮೇಡಮ್ ಜೊತೆ ಹೋಗಿದ್ದಾಳೆ, ಬರ್ತಾಳೆ ಸುಮ್ನಿರು. ಯಾವಾಗ್ಲ ಬಂದ್ರಲ್ಲ, ಈಗ ಬರ್ಬೇಕು. ಯಾಕೋ ಜಾಸ್ತಿ ಆಯ್ತು. ಏನ್ ಜಾಸ್ತಿ ಆಯ್ತು? ಹಾಗೆ ಬಡಿ ಫೋನು. ಹಾಯ್ ಬಡಿ, ಊಟ ಆಯ್ತಾ? ಸದನ್ ಊಟ ಆಯ್ತಾ? ಓ ಊಟದ ಮನೆ ಹಾಳಾಯ್ತು. ನೀನ ನೋಡ್ಬೇಕು ಅಂತ ನಿಮ್ಮಪ್ಪ ಗಲಾಟೆ ಮಾಡ್ತಾ ಇದ್ದಾನೆ, ಅವನ ಕೈಲಿ ಫೋನ್ ಕೊಡ್ತೀನಿ, ಮಾತಾಡು. ತಗೋ ಮಾತಾಡು ನಿನ್ ಮಗಳು. ನೀನ್ ಮನೆ ಬರಲ್ಲ. ಯಾಕ ಸದಾ ಹಾಗೆ ಕೇಳ್ತಾ ಇದ್ಯಾ? ಏನಾಯ್ತು? ನಾನು ಈ ರೀತಿ ಆಡಕ್ಕೆ ಕಾರಣ ನೀನೇ. ನನ್ನ ಹತ್ರ ಸುಳ್ಳು ಹೇಳಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಪಿಕ್ನಿಕ್ ಹೋಗಿದ್ಯಾ? ನೀನು ಕರೆದಿದ್ರೆ ನಾನು ಅಮ್ಮ ಬರ್ತಿರ್ಲಿಲ್ವಾ? ಏಯ್, ನಿನಗೆ ಅವಳು ಯಾವಳ ಮೇಡಮ್, ಅವಳೇ ಹೆಚ್ಚಾದ್ದೇನೆ. ಈ ಅಪ್ಪನ ಕಂಡ್ರೆ ಸ್ವಲ್ಪನು ಗೌರವ ಬೆಲೆ ಇಲ್ವಾ? ಸದಾ ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಾನು ಹಾಗೆ ಹೇಳಿದ್ನ? ಹೇಳಿಲ್ಲ. ಆ ರೀತಿ ನಡ್ಕೋತಿದ್ಯಾ?
ನಿನಗೆ ನಿಮ್ಮ ಅಪ್ಪನ ಕಂಡ್ರೆ ಸಾಕ್ಸಾರ. ಆದ್ರೆ ನನಗೆ ನಿನ್ ಕಂಡ್ರೆ ಪ್ರಾಣ. ನೀನೇ ನನ್ ಪ್ರಪಂಚ, ನೀನೇ ನನಗೆ ಎಲ್ಲ ಅಂತ ತಿಳ್ಕೊಂಡಿದ್ದೆ. ಸದಾ ಸಾರಿ ಸದಾ. ಅದು ಬೇಡ ಮಾರ್ಚೆಂಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ರು, ಅದಕ್ಕೆ ಅದೆಲ್ಲ ನಂಗೆ ಗೊತ್ತಿಲ್ಲ ಕಡೆ. ಈಗಲೇ ನೀವು ಬರಬೇಕು ಅರ್ಜೆಂಟು. ಸದಾ ಕೊಡ್ತಿದ್ಯಾ? ಹೌದು ಕೊಡ್ತಿದ್ದೀನಿ, ಕೊಡ್ತಾ ಇದ್ದೀನಿ. ಏನಾಯ್ತಪ್ಪ ಸದಾ? ಇವ್ರೆ ಸದಾ, ಸದಾ ಏನಾಯ್ತು? ಬರೀ ಸದಾಗ ಏನಾಯ್ತು? ರಾಣಿ ನಿಮ್ಮ ಅಪ್ಪ ತೂರಾಡ್ಕೊಂಡು ಬಿದ್ದ ಕಣೆ, ಮಾತಾಡ್ತಾ ಇಲ್ಲ, ನಂಗೆ ಭಯ ಆಗ್ತಾ ಇದೆ. ಬಡಿ ನಿನ್ ಮೊದಲು ಅಪ್ಪಂಗ್ ಫೋನ್ ಕೊಡು, ನಾನು ಮಾತಾಡ್ತೀನಿ ಕೊಡು. ತಗೋಳೋ, ಮಾತಾಡೋ ಮಾತಾಡೋ. ಅಪ್ಪ ಪ್ಲೀಸ್, ಏನು ಮಾಡ್ಕೋಬೇಡ. ನೀನ್ ಹೇಳ್ದಾಗಿದ್ರೆ ನಾಳೆನೆ ಬರ್ತೀನಿ. ಅಪ್ಪ ಪ್ಲೀಸ್ ಮಾತಾಡೋ. ರಾಣಿ ಮಾತೇ ಆಡ್ತಾ ಇಲ್ಲ ಕಣೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡು ಸ್ವಲ್ಪ ಹೊತ್ತೊಂದ್ಮೇಲೆ ಸರಿ ಹೋಗ್ತಾನೆ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನ್ ಬೆಳಗ್ಗೆ ಬಂದ್ಬಿಡ್ತೀಯ? ಬಂದ್ಬಿಡಮ್ಮ ಪ್ಲೀಸ್. ಸರಿ ಬಡಿ, ನೀನ್ ಹುಷಾರಾಗಿ ನೋಡ್ಕೊ, ಗಾಬರಿ ಮಾಡ್ಕೋಬೇಡ ರಾಣಿ. ಸದಾ ಏ ಸದಾ, ಸದಾ ಎದ್ದೇಳು ಸದಾ. ನೋಡು ರಾಣಿ ಫೋನ್ ಮಾಡಿದ್ದೀನಿ, ಬೆಳಗ್ಗೆ ಬರ್ತಾಳೆ. ನೋಡು ಎಚ್ಚರ ಮಾಡ್ಕೊ, ಎದ್ದೇಳು ಸದಾ ಮೆಲ್ಲಿಗೆ. ಏ ಸದಾ ಸದಾ ಮಾತಾಡಪ್ಪ, ಸದಾ ಎದ್ದೇಳು ಹೇಳಪ್ಪ. ರಾಣಿ ಯಾಕೆ ಇಲ್ಲೊಬ್ಳೆ ಕೂತಿದ್ಯಾ? ಮಲ್ಕೊಬ್ಬ. ಅಳ್ತಿದ್ಯಾ ರಾಣಿ? ಏನಾಯ್ತು? ಅಮ್ಮ ಅಪ್ಪ ಕಾಲ್ ಮಾಡಿದ್ರು. ನನ್ನ ಬಿಟ್ಟು ನೀನ್ ಯಾವತ್ತು ಇಷ್ಟೊಂದ್ ದಿನ ಇದ್ದೋಳೆ ಅಲ್ಲ, ಅಂತದ್ರಲ್ಲಿ ನನ್ನ ಹತ್ರನೇ ಕೆಲ್ಸ ಅಂತ ಸುಳ್ಳು ಹೇಳಿ ಪಿಕ್ನಿಕ್ ಹೋಗಿದ್ಯಾ? ನಿಂಗೆ ಅಪ್ಪನ ಮೇಲೆ ಪ್ರೀತಿನೇ ಇಲ್ವಾ ಅಂತ ಕೇಳಿದ್ರು. ಅಮ್ಮ ನಾನಾಗ್ಲಿ ಅಪ್ಪ ಆಗ್ಲಿ ಒಬ್ರನ್ನೊಬ್ರು ಇಷ್ಟೊಂದ್ ದಿನ ಬಿಟ್ಟಿದ್ದವರೇ ಅಲ್ಲ. ನಾನು ಈಗಿಂದೀಗ್ಲೇ ಮನೆಗೆ ಹೋಗಿಲ್ಲ ಅಂದ್ರೆ ಅಪ್ಪ ಊಟ ತಿಂಡಿ ಏನು ಮಾಡ್ದೆ ಅಳ್ತಾ ಕೂತಿರ್ತೀನಿ ಅಂತ ಹೇಳಿದ್ರು. ಅಮ್ಮ ಪ್ಲೀಸ್ ಅಮ್ಮ ನಡೀರಿ, ಈಗ್ಲೇ ಹೋಗೋಣ, ಇಲ್ಲಾಂದ್ರೆ ಅಪ್ಪ ನನ್ನ ಬಗ್ಗೆನೇ ಯೋಚನೆ ಮಾಡಿ ಅಲ್ಲಿ ಅಳ್ತಾ ಕೂತಿರ್ತಾರೆ. ರಾಣಿ ಓಕೆ ಓಕೆ, ನಾಳೆ ಬೆಳಿಗ್ಗೆನೆ ಹೊರಡಣ. ಬೇಡ ಅಮ್ಮ, ನಂಗೆ ಈಗಲೇ ಹೋಗ್ಬೇಕು, ನಮ್ಮ ಅಪ್ಪ ನೋಡ್ಬೇಕು, ನಾನು ಅಪ್ಪ ಅಮ್ಮ ಹೋಗೋಣ. ರಾಣಿ ನೋಡು ಎಷ್ಟು ಕತ್ಲಾಗಿದೆ, ಇಂಥದ್ರಲ್ಲಿ ಜರ್ನಿ ಮಾಡಿಕೊಂಡು ಹೋಗೋದು ರಿಸ್ಕಿ ಅಲ್ವಾ? ನೋಡು ನೀನು ಸಮಾಧಾನವಾಗಿರು, ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಹೋಗೋಣ ಆಯ್ತಾ? ಮಲ್ಕೊಳ. ಅಮ್ಮ ನನ್ನ ಮೊದಲನೇ ಆಸೆನೇ ಈಡೇರಲಿಲ್ಲ. ಯಾವುದು, ಜಾಗಿಂಗ್ ಹೋಗೋದಾ? ಚಿಂತೆ ಮಾಡಬೇಡ, ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ ಮುಗಿಸಿ ಆಮೇಲೆ ಹೊರಡೋಣ, ಓಕೆನಾ? ಹಾ
ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಅದಿಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗಿವತ್ ಆಗ್ತಿರೋ ಖುಷಿಗೆ ಜೋರ ಕೂಗ್ಬೇಕು ಅನಿಸ್ತಿದೆ. ಏನಂತ ಕೂಗ್ಬೇಕು ಅಂತ ಅನಿಸ್ತಿದೆ? ಇದೆ ಜಾಗ ರಾಣಿ, ಇಲ್ಲೇ ಐ ಲವ್ ಯು ಅಂತ ಕೂಗೊಂಡ್ವೇನೆ ಅಲ್ವೇನೆ ರಾಣಿ? ರಾಣಿ, ತಮಾಷೆ ಮಾಡಬೇಡ. ಎಲ್ಲಿ ಇದೆಯಾ ರಾಣಿ? ಎಲ್ಲಿದೆಯೇ ರಾಣಿ? ರಾಣಿ, ರಾಣಿ, ಮಗಳೇ, ಮಗಳೇ,
ಹೇಗಿದ್ದೀರಾ ಮೇಡಮ್? ಕಾಫಿ ಆಯ್ತಾ? ರಾಣಿ ಬೆಳಗ್ಗೆನೆ ಹೊರಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಹೊರಟ್ರ ಅಂತ ಕೇಳಕ್ ಫೋನ್ ಮಾಡಿದೆ. ಅಮ್ಮ, ಆಗ್ಲೇ ಹೊರಟಿದ್ದೀವಿ. ಕಾರು ಸ್ವಲ್ಪ ಕೆಟ್ಟೋಗಿದೆ, ಮೆಕ್ಯಾನಿಕ್ ಹತ್ರ ನಿಂತಿದ್ದೀವಿ, ರಿಪೇರಿ ಆದ ತಕ್ಷಣ ಹೊರಟು ಬರ್ತೀವಿ. ಹೌದಾ? ಸರಿ ಮೇಡಮ್, ಹಾಗೆ ಮಾಡಿ. ಮೇಡಮ್, ಸ್ವಲ್ಪ ರಾಣಿನ ಕೊಡ್ತೀರಾ? ಅವಳ ಜೊತೆ ಮಾತಾಡ್ಬೇಕಾಗಿತ್ತು. ರಾಣಿ, ಅದು ಯಾಕೆ ಮೇಡಮ್ ತಡವರ್ಸ್ತಾ ಇದ್ದೀರಾ? ರಾಣಿ ನಿಮ್ ಜೊತೆ ಇಲ್ವಾ? ಅದು ನಾನು ಗಾಡಿ ರೆಡಿ ಮಾಡಿಸ್ತಾ ಇದ್ದೆ, ಅವಳು ತಿಂಡಿ ತರಕ್ಕೆ ಹೋಗಿದ್ದೆ. ಅವಳು ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ, ಆಯ್ತಮ್ಮ? ಪರವಾಗಿಲ್ಲ ಮೇಡಮ್, ಅವಳು ಇಲ್ಲಿಗೆ ಬಂದ್ಮೇಲೆ ಮಾತಾಡ್ತೀನಿ. ನೀವು ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ ಮೇಡಮ್. ಆ ಕಡೆನೂ ತುಂಬ ಮಳೆ ಬರ್ತಾ ಇದೆ ಅಂತ ನ್ಯೂಸಲ್ಲಿ ನೋಡಿದೆ. ಜೋಪಾನ? ಸರಿ ಬಾ. ಸರಿ ಮೇಡಮ್. ಸ್ವಲ್ಪ ಬಾಯಿ ಮುಚ್ಚು ಬರ್ತೀಯಾ? ನಿಮ್ಮ ಮನೆ ಬರ ಚೆನ್ನಾಗಿರೋದಕ್ಕೆ ಈ ರೂಮ್ ಕೀ ಸಿಕ್ಕಿದೆ. ಸುಮ್ಮನೆ ಬಾ, ಇಲ್ಲದ್ರೆ ನಿಮ್ಮ ಗತೆ ಅಷ್ಟೇ. ಇಲ್ಲಮ್ಮ, ಒಂದು ಬಟ್ಟೆ ನೀರು ತಗೊಂಡು ಬರ. ಸೇಫ್ಟಿ ಇದೆ ತಾನೆ? ಸೇಫ್ಟಿ ಇಲ್ದ್ರೆ ಇಲ್ಲಿ ಕರ್ಕೊಂಡ್ಬರ್ತೀನಿ ನಾನು. ಆಮೇಲೆ ಇನ್ನೊಂದು ವಿಷಯ, ಎರಡೇ ಎರಡು ದಿನ ಮಾತ್ರ ಇಲ್ಲಿ ಅವಕಾಶ. ಅಷ್ಟೊಳಗೆ ಹುಡುಗಿ ಏನಾದ್ರು ಹಚ್ಕೊಳೋದು ಕಿಚ್ಚಳೋದು ಮಾಡಿ ಯಾರಿಗೇನು ಗೊತ್ತಾದ್ರೆ ನಮ್ಮ 3 ಜನ ಗತೆ ಅಷ್ಟೇನೆ. ಆಮೇಲೆ ಮೇಡಮ್ ಇಲ್ಲೇ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಅನುಮಾನ ಬಂದ್ರೆ ಅಷ್ಟೇ. ಮಾತಾಡ್ತಾರೆ ನೋಡ್ರೆ, ಯಾರನ್ನು ಬಂದ್ಬಿಡ್ತಾರೆ.